ಶಿಲುಬೆ ಹೊತ್ತು ನಡೆದ ನಿಮ್ಮ ಅಂತ್ಯ ಪಯಣದಲ್ಲಿ ಕನ್ಯೆ ಮೇರಿ ತಾಯುಂದಿಗೆ ಹಿಂಬಾಲಿಸುತ್ತೇವೆ ಸ್ವಾಮಿ ನಿಮ್ಮನ್ನು ನಾವು ಹಿಂಬಾಲಿಸುತ್ತೇವೆ ಸ್ವಾಮಿ ನಿಮ್ಮನ್ನು ನಾವು ಸ್ವರ್ಗದಾಯಿ ಮಾರ್ಗದಲ್ಲಿ ನೀ ಸುರಿದ ರಕ್ತ ರತ್ನಗಳ ಶೇಖರಿಸ ನೀ ಹರಸು ಕಾಣಿಕೆಯಾಗಿಯವನ್ನು ಅರ್ಪಿಪ್ಪೇನಯ್ಯ ಕಾಣಿಕೆಯಾಗಿಯವನ್ನು ಅರ್ಪಿಪ್ಪೇನಯ್ಯ. ಪ್ರಾರಂಭ ಪ್ರಾರ್ಥನೆ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯಾದ ಪ್ರಭು ಯೇಸುವೆ, ಮಾನವರ ಪಾಪ ಪರಿಹಾರಕ್ಕಾಗಿ ಗೋಲ್ಗೋಥಾ ಬೆಟ್ಟದಲ್ಲಿ ರಕ್ತ ಸುರಿಸಿ ನೀವು ಅರ್ಪಿಸಿದ ಆ ಮಹಾಯಾಗದಲ್ಲಿ ಆತ್ಮೀಕವಾಗಿ ಭಾಗವಹಿಸಲು ನಾವು ಬಯಸುತ್ತೇವೆ ಸ್ವಾಮಿ. ಶಿರಸ್ಸಿನಲ್ಲಿ ಮುಳ್ಕಿರೀಟ ಧರಿಸಿ, ತೋಳಿನಲ್ಲಿ ಶಿಲುಬೆ ಹೊತ್ತುಕೊಂಡು ಗೋಲ್ಗೋಥಾ ಬೆಟ್ಟಕ್ಕೆ ನೀವು ನಡೆದ ಅದೇ ಮಾರ್ಗದಲ್ಲಿ ನಿಮ್ಮ ಪೂಜ್ಯ ತಾಯಿಯೊಂದಿಗೆ ನಾವು ನಿಮ್ಮನ್ನು ಹಿಂಬಾಲಿಸುತ್ತೇವೆ. ನಿಮ್ಮ ಮನಸ್ಸಿನ ಹಾಗೂ ದೇಹದ ಗಾಯಗಳಿಗೆ ನಮ್ಮ ಪಾಪಗಳು ಸ್ವಾಮಿ ಕಾರಣ. ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡುತ್ತೇವೆ. ಇನ್ನೆಂದೂ ಪಾಪ ಮಾಡಿ ನಿಮ್ಮನ್ನು ನೋಯಿಸುವುದಿಲ್ಲವೆಂದು ದೃಢ ಪ್ರತಿಜ್ಞೆ ಮಾಡುತ್ತೇವೆ ಸ್ವಾಮಿ. ಅನುದಿನದ ನಮ್ಮ ಕಷ್ಟಗಳೆಂಬ ಶಿಲುಬೆಯನ್ನು ಹೊತ್ತುಕೊಂಡು ನಿಮ್ಮ ಹಿಂದೆ ಬರುತ್ತಾ ನಮ್ಮ ಈ ಜೀವನವನ್ನು ಒಂದು ಬಲಿಯಾಗಿ ನಿಮಗೆ ಅರ್ಪಿಸಲು ಕೃಪೆ ನೀಡಿರಿ. ಯೇಸುವಿಗೆ ಮರಣ ದಂಡನೆ ವಿಧಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ವಾಚನ. ಆಗ ಪಿಲಾತನು ಪುನಃ, ಹಾಗಾದರೆ ಯಹೂದ್ಯರ ಅರಸನೆಂದು ನೀವು ಕರೆಯುವ ಈತನನ್ನು ನಾನೇನು ಮಾಡಲಿ ಎಂದು ಜನರನ್ನು ಕೇಳಿದನು.
ಅದಕ್ಕೆ ಅವರು ಅವನನ್ನು ಶಿಲುಬೆಗೇರಿಸಿರಿ ಎಂದು ಬೊಬ್ಬೆ ಹಾಕಿದರು. ಏಕೆ, ಇವನೇನು ಮಾಡಿದ್ದಾನೆ ಎಂದು ಪಿಲಾತನು ಮತ್ತೆ ಅವರನ್ನು ಪ್ರಶ್ನಿಸಲು ಅವರು ಅವನನ್ನು ಶಿಲುಬೆಗೇರಿಸಿರಿ ಶಿಲುಬೆಗೇರಿಸಿರಿ ಎಂದು ಇನ್ನೂ ಹೆಚ್ಚಾಗಿ ಆರ್ಭಟಿಸಿದರು. ಪಿಲಾತನು ಜನಸಮೂಹವನ್ನು ಮೆಚ್ಚಿಸುವ ಸಲುವಾಗಿ ಬರಬ್ಬನನ್ನು ಬಿಡುಗಡೆ ಮಾಡಿದನು. ಯೇಸುವನ್ನು ಕೊರಡೆಗಳಿಂದ ಹೊಡೆಸಿ ಶಿಲುಬೆಗೇರಿಸುವುದಕ್ಕೆ ಒಪ್ಪಿಸಿಬಿಟ್ಟನು. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಎರಡನೆಯ ಸ್ಥಳ, ಯೇಸು ಸ್ವಾಮಿ ಶಿಲುಬೆ ಹೊತ್ತು ನಡೆಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೇವೆ. ವಾಚನ. ಸೈನಿಕರು ಅವರ ಉಡುಪನ್ನು ಸುಲಿದು ಕಡುಗೆಂಪು ಮೇಲಂಗಿಯೊಂದನ್ನು ಅವರಿಗೆ ಹೊದಿಸಿದರು. ಮುಳ್ಳಿನಿಂದ ಒಂದು ಕಿರೀಟವನ್ನು ಹೆಣೆದು ಅವರ ತಲೆಯ ಮೇಲೆ ಇರಿಸಿದರು. ಕೈಗೆ ಒಂದು ಕೋಲನ್ನು ಕೊಟ್ಟರು. ಆಮೇಲೆ ಅವರ ಮುಂದೆ ಮೊಣಕಾಲೂರಿ ಯಹೂದ್ಯರ ಅರಸನಿಗೆ ಜಯವಾಗಲಿ ಎಂದು ಹೇಳಿ ಪರಿಹಾಸ್ಯ ಮಾಡಿದರು. ಅವರ ಮೇಲೆ ಉಗುಳಿದರು. ಆ ಕೋಲನ್ನು ಕಿತ್ತುಕೊಂಡು ತಲೆಯ ಮೇಲೆ ಹೊಡೆದರು. ಹೀಗೆ ಪರಿಹಾಸ್ಯ ಮಾಡಿ ಆದ ಮೇಲೆ ಹೊದಿಸಿದ್ದ ಮೇಲಂಗಿಯನ್ನು ತೆಗೆದುಹಾಕಿ ಅವರ ಉಡುಪನ್ನೇ ಪುನಃ ತೊಡಿಸಿದರು. ಬಳಿಕ ಅವರನ್ನು ಶಿಲುಬೆಗೇರಿಸಲು ಕರೆದೊಯ್ದರು. ಯೇಸುಸ್ವಾಮಿ ತಮ್ಮ ಶಿಲುಬೆಯನ್ನು ತಾವೇ ಹೊತ್ತುಕೊಂಡು ಕಪಾಲ ಎಂಬ ಸ್ಥಳಕ್ಕೆ ಹೋದರು. ಇದಕ್ಕೆ ಯಹೂದ್ಯರ ಭಾಷೆಯಲ್ಲಿ ಗೋಲ್ಗೋತಾ ಎಂದು ಹೆಸರು. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಬೀದರಯ್ಯೋ ಸೋದರರೇ ನಾ
ನಾವು ಮೊದಲ ಸಲ ಪಾಪದಲ್ಲಿ ಬಿದ್ದದ್ದೇ ಇದಕ್ಕೆ ಕಾರಣ ಪಾಪದಲ್ಲಿ ಬಿದ್ದದ್ದೇ ಇದಕ್ಕೆ ಕಾರಣ ಉಲ್ಲಂಘನೆ ಮಾಡಿ ಪಾಪದಲ್ಲಿ ಬೀಳದಂತೆ ನಮ್ಮಿ ಲೋಕವಾಸ ಸ್ವರ್ಗವಾಸದಂತಾಗಲು ಕರುಣಿಸಿರಿ ಸ್ವರ್ಗವಾಸದಂತಾಗಲು ಮೂರನೆಯ ಸ್ಥಳ. ಯೇಸುಸ್ವಾಮಿ ಮೊದಲನೆಯ ಸಾರಿ ಬೀಳುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ವಾಚನ. ಗಾಯಗೊಂಡನಾತ ನಮ್ಮ ಪಾಪಗಳ ನಿಮಿತ್ತ, ಜಜ್ಜರಿತನಾದ ನಮ್ಮ ದ್ರೋಹಗಳ ದಸೆಯಿಂದ, ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ, ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ, ತೊಳಲುತ್ತಿದ್ದೆವು ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತೆ, ಹಿಡಿಯುತ್ತಿದ್ದನು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನೇ. ನಮ್ಮೆಲ್ಲರ ದೋಷವನ್ನು ಸರ್ವೇಶ್ವರ ಹಾಕಿದ್ದ ಆತನ ಮೇಲೆ, ಬಾಧೆಗೊಳಗಾದ ಹಿಂಸೆ ಸಹಿಸಿದ ಆತ ಬಾಯಿ ತೆರೆಯದೆ, ಹೌದು ಬಾಯಿ ತೆರೆಯದಿದ್ದ ಬಲಿಗೊಯ್ದ ಕುರಿಮರಿಯಂತೆ, ತುಪ್ಪಟ್ಟ ಕತ್ತರಿಸುವವನ ಮುಂದಿರುವ ಮೂಕ ಕುರಿಮರಿಯಂತೆ. ನಮ್ಮ ಮೇಲೆ ದಯತೋರಿ ಸ್ವಾಮಿ, ನಮ್ಮ ಮೇಲೆ ದಯತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. ನಾಲ್ಕನೆಯ ಸ್ಥಳ. ಯೇಸುಸ್ವಾಮಿ ತನ್ನ ತಾಯಿಯನ್ನು ಎದುರುಗೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ವಾಚನ. ಮಗುವಿನ ವಿಷಯವಾಗಿ
ಹೇಳಿದ ಈ ಮಾತುಗಳನ್ನು ಕೇಳಿ ತಂದೆ ತಾಯಿಗಳು ಆಶ್ಚರ್ಯಪಟ್ಟರು. ಅವರನ್ನು ಸಿಮೆಯೋನನು ಆಶೀರ್ವದಿಸಿದನು. ತಾಯಿ ಮರಿಯಳಿಗೆ, ಇಗೋ ಈ ಮಗು ಇಸ್ರಾಯೇಲರಲ್ಲಿ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಕಾರಣನಾಗುವನು. ಅನೇಕರು ಪ್ರತಿಭಟಿಸುವ ದೈವ ಸಂಕೇತವಾಗುವನು. ಇದರಿಂದ ಅನೇಕರ ಹೃದಯಾಳದ ಭಾವನೆಗಳು ಬಯಲಾಗುವವು. ನಿನ್ನ ವಿಷಯದಲ್ಲಿ ಹೇಳುವುದಾದರೆ, ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ಸೀಳುವುದು ಎಂದು ಹೇಳಿದನು. ನಮ್ಮ ಮೇಲೆ ದಯತೋರಿ ಸ್ವಾಮಿ, ನಮ್ಮ ಮೇಲೆ ದಯತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೀನ್. ಐದನೆಯ ಸ್ಥಳ. ಸಿರೇನ್ಯದ ಸಿಮೋನ ಯೇಸುವಿನ ಶಿಲುಬೆ ಹೊರುತ್ತಾನೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪಾವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ವಾಚನ. ಆಗ ಸಿರೇನ್ ಪಟ್ಟಣದ ಸಿಮೋನ ಎಂಬುವನು ಹಳ್ಳಿಯ ಕಡೆಯಿಂದ ಆ ಮಾರ್ಗವಾಗಿ ಬರುತ್ತಿದ್ದನು. ಈತನು ಅಲೆಕ್ಸಾಂಡರ್ ಹಾಗೂ ರೂಫಾ ಎಂಬುವರ ತಂದೆ. ಯೇಸುಸ್ವಾಮಿಯ ಶಿಲುಬೆಯನ್ನು ಹೊರುವಂತೆ ಸೈನಿಕರು ಅವನನ್ನು ಬಲವಂತ ಮಾಡಿದರು. ನಮ್ಮ ಮೇಲೆ ದಯತೋರಿ ಸ್ವಾಮಿ, ನಮ್ಮ ಮೇಲೆ ದಯತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೀನ್. ಬಳಲಿ ಹೋದ ನಮ್ಮ
ಶರೀರಗಳ ಶುದ್ಧೀಕರಿಸಿ ನಿಮ್ಮ ಮುಖದ ಛಾಯೆಯನ್ನು ಮುದ್ರಿಸಿ ಬೆಳಗಿಸಿರೆಮ್ಮ ಛಾಯೆಯನ್ನು ಮುದ್ರಿಸಿ ಬೆಳಗಿಸಿರೆಮ್ಮ ಆರನೆಯ ಸ್ಥಳ ವೆರೋನಿಕಳು ಯೇಸುವಿನ ಮುಖವನ್ನು ಒರೆಸುತ್ತಾಳೆ ಸ್ವಾಮಿ ಯೇಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೇವೆ ವಾಚನ ಅದಕ್ಕೆ ಆ ಸಜ್ಜನರು ಸ್ವಾಮಿ ತಾವು ಯಾವಾಗ ಹಸಿದಿದ್ದನ್ನು ಕಂಡು ನಾವು ಆಹಾರ ಕೊಟ್ಟೆವು ಬಾಯಾರಿದ್ದನ್ನು ಕಂಡು ಕುಡಿಯಲು ಕೊಟ್ಟೆವು ಯಾವಾಗ ತಾವು ಅಪರಿಚಿತರಾಗಿರುವುದನ್ನು ಕಂಡು ನಾವು ಆಶ್ರಯ ಕೊಟ್ಟೆವು ಬಟ್ಟೆ ಬರೆಯಿಲ್ಲದನ್ನು ಕಂಡು ಉಡಲು ಕೊಟ್ಟೆವು ತಾವು ರೋಗಿಯಾಗಿರುವುದನ್ನು ಅಥವಾ ಬಂದಿಯಾಗಿರುವುದನ್ನು ಕಂಡು ನಾವು ಸಂಧಿಸಲು ಬಂದೆವು ಎಂದು ಕೇಳುವರು ಆಗ ಅರಸನು ಪ್ರತ್ಯುತ್ತರವಾಗಿ ಈ ನನ್ನ ಸೋದರರಲ್ಲಿ ಒಬ್ಬನಿಗೆ ಅವನೆಷ್ಟೇ ಕನಿಷ್ಠನಾಗಿರಲಿ ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೇ ಮಾಡಿದಿರಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎನ್ನುವನು ನಮ್ಮ ಮೇಲೆ ದಯತೋರಿ ಸ್ವಾಮಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ಆಮೇನ್ ಸ್ಥಳ ಎರಡನೆಯ ಸಾರಿ ಯೇಸುಸ್ವಾಮಿ ನೆಲಕ್ಕೆ ಬೀಳುತ್ತಾರೆ ಸ್ವಾಮಿ ಯೇಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ವಾಚನ ಸವೆಸಿರುವನು ನನ್ನ ಮಾಂಸ ಚರ್ಮಗಳನ್ನು ಮುರಿದಿರುವನು ನನ್ನ ಎಲುಬುಗಳನ್ನು ನನ್ನನ್ನು ಹಿಡಿದು ಬಂಧಿಸಿಟ್ಟಿರುವನು ದಿಬ್ಬಗಳ ಮಧ್ಯೆ ಸುತ್ತುಗಟ್ಟಿರುವನು ಕಷ್ಟ ಸಂಕಟಗಳ ನಡುವೆ ನನ್ನ ದಾರಿಗೆ ಅಡ್ಡವಾಗಿ ನೆಟ್ಟಿರುವನು ಮೊನಚು ಕಲ್ಲುಗಳನ್ನು ಡೊಂಕು ಡೊಂಕು ಮಾಡಿರುವನು ನನ್ನ ಹಾದಿಯನ್ನು
ನಮ್ಮ ಮೇಲೆ ದಯತೋರಿ ಸ್ವಾಮಿ, ನಮ್ಮ ಮೇಲೆ ದಯತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. ಎಂಟನೆಯ ಸ್ಥಳ. ಏಸುವನ್ನು ಕಂಡು ಜೆರುಸಲೇಮಿನ ಸ್ತ್ರೀಯರು ಅಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೇವೆ. ವಾಚನ. ಯೇಸು ಅವರ ಕಡೆ ತಿರುಗಿ, ಜೆರೂಸಲೇಮಿನ ಕುವರಿಯರೇ, ನನಗಾಗಿ ಅಳಬೇಡಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ದುಃಖಿಸಿರಿ. ಕಾಲವೊಂದು ಬರುವುದು, ಆಗ ಜನರು ಬಂಜೆಯರೇ ಭಾಗ್ಯವಂತರು, ಹೆರದವಳೆ ಹಾಲುಡಿಸದವಳೆ ಧನ್ಯಳು ಎನ್ನುವರು. ಅದೇ ಸಮಯದಲ್ಲಿ ಪರ್ವತಗಳೇ ನಮ್ಮನ್ನು ತುಳಿದು ಬಿಡಿ, ಗುಡ್ಡಗಳೇ ನಮ್ಮನ್ನು ನುಂಗಿಬಿಡಿ ಎಂದು ಕೂಗಿಕೊಳ್ಳುವರು. ಹಸಿಮರಕ್ಕೆ ಇಷ್ಟೆಲ್ಲ ಮಾಡಿದರೆ ಒಣಮರಕ್ಕಾಗುವ ಗತಿಯಾದರೂ ಏನು ಎಂದರು. ನಮ್ಮ ಮೇಲೆ ದಯತೋರಿ ಸ್ವಾಮಿ, ನಮ್ಮ ಮೇಲೆ ದಯತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. ನಿತ್ಯಾಗ್ನಿಯಿಂದ ರಕ್ಷಿ
ಶಿಷ್ಯನು ಪಾತಾಳದ ನಿತ್ಯಾಗ್ನಿಯಿಂದ. ಒಂಬತ್ತನೇ ಸ್ಥಳ. ಏಸು ಸ್ವಾಮಿ ಮೂರನೆಯ ಸಾರಿ ಶಿಲುಬೆಯಡಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ವಾಚನ. ಸಿಕ್ಕಿಕೊಂಡಿರುವೆ ನರಭಕ್ಷಕ ಸಿಂಹಗಳ ನಡುವೆ, ಅವುಗಳ ಹಲ್ಲುಗಳು ಬರ್ಜಿ ಬಾಣಗಳಂತಿವೆ, ನಾಲಿಗೆಗಳು ಹದವಾದ ಕತ್ತಿ ಕಠಾರಿಗಳಂತಿವೆ. ಮೇಲಣ ಲೋಕದಲ್ಲಿ ಮೆರೆಯಲಿ ದೇವಾ ನಿನ್ನ ಹಿರಿಮೆ, ಭೂಮಂಡಲದಲ್ಲಿ ಹಬ್ಬಿ ಹರಡಲಿ ನಿನ್ನ ಮಹಿಮೆ. ಕಂಟಕ ಬಂದಿದೆ ನನ್ನ ಪ್ರಾಣಕ್ಕೆ, ಹಾಕಿಹರು ಕಾಲಿಗೆ ಜೀರುಗುಣಿಕೆ, ತೋಡಿಹರು ಗುಂಡಿಯನು ನಾ ನಡೆವ ದಾರಿಯಲೇ. ನಮ್ಮ ಮೇಲೆ ದಯತೋರಿ ಸ್ವಾಮಿ, ನಮ್ಮ ಮೇಲೆ ದಯತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. ಹತ್ತನೆಯ ಸ್ಥಳ. ಯೇಸುವಿನ ಬಟ್ಟೆಗಳನ್ನು ಕಳಚಿ ನಗ್ನರಾಗಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ವಾಚನ. ಸೈನಿಕರು ಯೇಸುವಿನ ಬಟ್ಟೆಗಳನ್ನು ತೆಗೆದುಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಪಾಲಿನಂತೆ ನಾಲ್ಕು ಪಾಲು ಮಾಡಿ ಹಂಚಿಕೊಂಡರು. ಅವರ ಒಳ ಅಂಗಿಯಾದರೂ ಹೊಲಿಗೆಯಿಲ್ಲದೆ ಮೇಲಿನಿಂದ ಕೆಳಗಿನವರೆಗೆ ಹೆಣದದ್ದಾಗಿತ್ತು. ಅದನ್ನು ತೆಗೆದುಕೊಂಡು ಅವರು ತಮ್ಮ ತಮ್ಮೊಳಗೆ, ಇದನ್ನು ಹರಿಯುವುದು ಬೇಡ, ಚೀಟಿ ಹಾಕಿ ಯಾರ ಪಾಲಿಗೆ ಬರುವುದೋ ನೋಡೋಣ ಎಂದು ಮಾತಾಡಿಕೊಂಡು ಹಾಗೆಯೇ ಮಾಡಿದರು. ನಿಂದೆಯಿಂದ ಮನನೊಂದು ಹತಾಶನಾಗಿರುವೆನಯ್ಯ, ಹಾತೊರೆದರೂ ದಯತೋರುವರು ಯಾರೂ ಸಿಗಲಿಲ್ಲ. ಅರಸಿದರೂ ಸಾಂತ್ವನ ನೀಡುವವನು ದೊರಕಲಿಲ್ಲ.
ನಮ್ಮ ಮೇಲೆ ದಯತೋರಿ ಸ್ವಾಮಿ, ನಮ್ಮ ಮೇಲೆ ದಯತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. ಕಾಲುಗಳಿಗೆ ಮೂಳೆಗಳಿಂದ ಜಡಿದರಯ್ಯೋ, ಪ್ರಾಣವೇದನೆಯಿಂದೇಸು ನರಳಿದರು, ಪ್ರಾಣವೇದನೆಯಿಂದೇಸು ನರಳಿದರು. ಸೀಳಿತ್ತು ನೇತ್ತರು ಚಿಮ್ಮಿಹರಿತಯ್ಯೋ, ಘೋರವಾದ ನಿಮ್ಮಿಯಾತನೆಗೆ ಕ್ರೂರಿಗಳು ನಾವೇ ಕಾರಣ ಕ್ಷಮಿಸೆಮ್ಮನು, ಕ್ರೂರಿಗಳು ನಾವೇ ಕಾರಣ ಕ್ಷಮಿಸೆಮ್ಮನು. ಹನ್ನೊಂದನೇ ಸ್ಥಳ, ಏಸುವನ್ನು ಶಿಲುಬೆಗೆ ಜಡಿಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ವಾಚನ. ಕಪಾಲ ಎಂಬ ಸ್ಥಳಕ್ಕೆ ಬಂದು ಸೇರಿದ ಮೇಲೆ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಏರಿಸಿದರು. ಆ ಇಬ್ಬರು ಅಪರಾಧಿಗಳಲ್ಲಿ ಒಬ್ಬನನ್ನು ಅವರ ಬಲಗಡೆಯಲ್ಲೂ ಮತ್ತೊಬ್ಬನನ್ನು ಎಡಗಡೆಯಲ್ಲೂ ಶಿಲುಬೆಗೇರಿಸಿದರು. ಆಗ ಯೇಸು, ಪಿತನೇ ಇವರನ್ನು ಕ್ಷಮಿಸಿ, ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು ಎಂದರು. ಯೇಸುವಿನ ತಾಯಿ, ತಾಯಿಯ ಸಹೋದರಿ, ಕ್ಲೋಪನ ಹೆಂಡತಿ ಮರಿಯ ಮತ್ತು ಮಗ್ದಲದ ಮರಿಯ ಇವರು ಶಿಲುಬೆಯ ಬಳಿಯಲ್ಲಿ ನಿಂತಿದ್ದರು. ಯೇಸು ತಮ್ಮ ತಾಯಿಯನ್ನು, ಆಕೆಯ ಪಕ್ಕದಲ್ಲಿ ನಿಂತಿದ್ದ ತಮ್ಮ ಆಪ್ತ ಶಿಷ್ಯನನ್ನು ನೋಡಿ, ಅಮ್ಮ ಇಗೋ ನಿನ್ನ ಮಗ ಎಂದರು. ಅನಂತರ ತಮ್ಮ ಶಿಷ್ಯನನ್ನು ಕುರಿತು ಇಗೋ ನಿನ್ನ ತಾಯಿ ಎಂದರು. ಅಂದಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ನಮ್ಮ ಮೇಲೆ ದಯತೋರಿ ಸ್ವಾಮಿ, ನಮ್ಮ ಮೇಲೆ ದಯತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. ಫರಿಸಾಯರು ಧರ್ಮಶಾಸ್ತ್ರಿಗಳು ಶಿಲುಬೆ ಬುಡದಿ ಆನಂದದಿ ನಲಿದಾಡಿದರು, ಶಿಲುಬೆ ಬುಡದಿ ಆನಂದದಿ ನಲಿದಾಡಿದರು. ಯೋವಾನ
ಯೇಸು ರಕ್ತದಿ ತೊಳೆದು ಶುದ್ಧರಾಗೋಣ. ಯೇಸು ರಕ್ತದಿ ತೊಳೆದು ಶುದ್ಧರಾಗೋಣ. ಹನ್ನೆರಡನೇ ಸ್ಥಳ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೇವೆ. ವಾಚನ. ಇದಾದ ಮೇಲೆ ಯೇಸುಸ್ವಾಮಿ ನೆರವೇರಬೇಕಾದುದೆಲ್ಲವೂ ನೆರವೇರಿದೆ ಎಂದು ತಿಳಿದು ಪವಿತ್ರ ಗ್ರಂಥದಲ್ಲಿ ಬರೆದುದು ಈಡೇರುವಂತೆ ನನಗೆ ದಾಹವಾಗಿದೆ ಎಂದು ನುಡಿದರು. ಬಳಿಯಲ್ಲೇ ಹುಳಿರಸ ತುಂಬಿದ ಪಾತ್ರೆಯೊಂದಿತ್ತು. ಅವರು ಸ್ಪಂಜನ್ನು ಆ ಹುಳಿರಸದಲ್ಲಿ ತೋಯಿಸಿ ಹಿಸೋಪಗಿಡದ ಕೋಲಿಗೆ ಸಿಕ್ಕಿಸಿ ಯೇಸುವಿನ ಬಾಯಿಗೆ ಮುಟ್ಟಿಸಿದರು. ಯೇಸು ಆ ಹುಳಿರಸವನ್ನು ಸೇವಿಸುತ್ತಲೇ ಎಲ್ಲ ನೆರವೇರಿತ್ತು ಎಂದು ನುಡಿದರು. ತಲೆಬಾಗಿ ತಮ್ಮ ಆತ್ಮವನ್ನು ಒಪ್ಪಿಸಿದರು. ಆಗ ಸುಮಾರು ನಡುಮಧ್ಯಾಹ್ನ. ಆಗಿನಿಂದ 3 ಗಂಟೆಯವರೆಗೂ ಸೂರ್ಯನು ಕಾಂತಿಹೀನನಾದನು. ನಾಡಿನಲ್ಲೆಲ್ಲ ಕತ್ತಲೆ ಕವಿಯಿತು. ಮಹಾದೇವಾಲಯದ ತೆರೆಯು ಇಬ್ಭಾಗವಾಗಿ ಸೀಳಿಹೋಯಿತು. ನಮ್ಮ ಮೇಲೆ ದಯತೋರಿ ಸ್ವಾಮಿ, ನಮ್ಮ ಮೇಲೆ ದಯತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. ಯೇಸುವಿನ ದೇಹವನ್ನು ಇಳಿಸಿ ದೇವಮಾತೆಯ ಮಡಿಲಲ್ಲಿ ಇಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ವಾಚನ. ಅಂದು ಪಾಸ್ಕ ಹಬ್ಬದ ಹಿಂದಿನ ದಿನ. ಮಾರನೆಯ ದಿನ ಸಬ್ಬತ್ ದಿನವೂ ದೊಡ್ಡ ಹಬ್ಬವೂ ಆಗಿತ್ತು. ಸಬ್ಬತ್ ದಿನದಂದು ಶವಗಳು ಶಿಲುಬೆ ಮೇಲೆ ತೂಗಾಡುವುದು ಸರಿಯಲ್ಲ ಎಂದುಕೊಂಡು
ಶಿಲುಬೆಗೇರಿಸಲಾಗಿದ್ದವರ ಕಾಲುಗಳನ್ನು ಮುರಿದು ಅವರ ಶರೀರವನ್ನು ಅಂದೇ ತೆಗೆಯಿಸಿಬಿಡಲು ಯಹೂದ್ಯರು ಪಿಲಾತನಿಂದ ಅಪ್ಪಣೆ ಕೇಳಿಕೊಂಡರು. ಅಂತೆಯೇ ಸೈನಿಕರು ಬಂದು ಯೇಸುವಿನೊಡನೆ ಶಿಲುಬೆಗೇರಿಸಲಾಗಿದ್ದ ಮೊದಲನೆಯವನ ಮತ್ತು ಎರಡನೆಯವನ ಕಾಲುಗಳನ್ನು ಮುರಿದರು. ತರುವಾಯ ಯೇಸುವಿನ ಬಳಿಗೆ ಬಂದರು. ಯೇಸು ಆಗಲೇ ಸತ್ತು ಹೋಗಿರುವುದನ್ನು ಕಂಡು ಅವರ ಕಾಲುಗಳನ್ನು ಮುರಿಯಲಿಲ್ಲ. ಆದರೂ ಸೈನಿಕರಲ್ಲಿ ಒಬ್ಬನು ಈಟಿಯಿಂದ ಅವರ ಪಕ್ಕೆಯನ್ನು ತಿವಿದನು. ಕೂಡಲೇ ರಕ್ತವೂ ನೀರು ಅಲ್ಲಿಂದ ಹೊರಗೆ ಹರಿದು ಬಂದವು. ಸಂಜೆಯಾಯಿತು. ಅರಿಮತ್ತಾಯ ಊರಿನ ಜೋಸೆಫ್ ಎಂಬ ಒಬ್ಬ ಧನವಂತನು ಅಲ್ಲಿಗೆ ಬಂದನು. ಈತನು ಸಹ ಯೇಸುವಿನ ಶಿಷ್ಯನಾಗಿದ್ದನು. ಈತ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ಪಾರ್ಥಿವ ಶರೀರವನ್ನು ತನಗೆ ಕೊಡಿಸಬೇಕೆಂದು ಬೇಡಿದನು. ಪಿಲಾತನು ಅದನ್ನು ಅವನಿಗೆ ಕೊಡುವಂತೆ ಅಪ್ಪಣೆ ಮಾಡಿದನು. ನಮ್ಮ ಮೇಲೆ ದಯತೋರಿ ಸ್ವಾಮಿ, ನಮ್ಮ ಮೇಲೆ ದಯತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. ಸಂಸ್ಕಾರವ ಮಾಡಿದರು ಸೋದರರೇ, ನಾವು ಪಾಪವೆಂಬ ಪಾತಾಳಕ್ಕೆ ಬಿದ್ದದ್ದೇ ಇದಕ್ಕೆ ಕಾರಣ. ಪಾತಾಳಕ್ಕೆ ಬಿದ್ದದ್ದೇ ಇದಕ್ಕೆ ಕಾರಣ. ಇದು ನಿಂತಿಹೆವು ಯೇಸುವೆ ನಿಮ್ಮ ಸಮಾಧಿ ಮುಂದೆ, ಮರಣದೊಳೆಮ್ಮಯ ಆತ್ಮವನ್ನು ಸ್ವೀಕರಿಸಿ ನಿಮ್ಮಯ ಹೃದಯದೊಳು ಸ್ವೀಕರಿಸಿ ನಿಮ್ಮಯ ಹೃದಯದೊಳು. ಹದಿನಾಲ್ಕನೇ ಸ್ಥಳ. ಯೇಸುವಿನ ಶರೀರವನ್ನು ಭೂಸ್ಥಾಪನೆ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ವಾಚನ. ಅರಿಮತ್ತಾಯ ಊರಿನ ಜೋಸೆಫ್ ಮಾತ್ರವಲ್ಲ, ಹಿಂದೊಮ್ಮೆ ಯೇಸುವನ್ನು ರಾತ್ರಿಯಲ್ಲಿ ನೋಡಲು ಬಂದಿದ್ದ ನಿಕೊದೇಮನು ಕೂಡ ಅಲ್ಲಿಗೆ ಬಂದನು. ಇವನು ರಕ್ತಬೋಳ ಹಾಗೂ ಅಗರು ಕಲಸಿದ 30 ಕಿಲೋಗ್ರಾಮಿನಷ್ಟು ಚೂರ್ಣವನ್ನೂ ತಂದಿದ್ದನು. ಇವರು ಯೇಸುವಿನ ಪಾರ್ಥಿವ ಶರೀರವನ್ನು ತೆಗೆದು ಯಹೂದ್ಯರ ಶವಸಂಸ್ಕಾರದ ಪದ್ಧತಿಯಂತೆ ಸುಗಂಧ ದ್ರವ್ಯಗಳನ್ನು ಹಾಕಿ ನಾರುಮಡಿಯಲ್ಲಿ ಸುತ್ತಿದರು. ಯೇಸುವನ್ನು ಶಿಲುಬೆಗೇರಿಸಿದ ಸ್ಥಳದಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಅದುವರೆಗೆ ಯಾರ ಶವವನ್ನೂ ಇಡದ ಹೊಸ ಸಮಾಧಿ ಇತ್ತು. ಸಮಾಧಿಯು ಹತ್ತಿರದಲ್ಲೇ ಇದ್ದುದರಿಂದ
ಹಾಗೂ ಮರುದಿನ ಪಾಸ್ಕ ಹಬ್ಬವಾದುದರಿಂದ ಯೇಸುವಿನ ಪಾರ್ಥಿವ ಶರೀರವನ್ನು ಅಲ್ಲೇ ಸಮಾಧಿ ಮಾಡಿದರು. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. ಮುಕ್ತಾಯ ಪ್ರಾರ್ಥನೆ. ಪರಲೋಕದ ನಮ್ಮ ಪಿತದೇವರೇ, ನಿಮ್ಮ ಪ್ರಿಯ ಸುತನ ಶಿಲುಬೆಯ ಪಾಡು ಮರಣ ಹಾಗೂ ಪುನರುತ್ಥಾನದಿಂದ ಮಾನವ ಕುಲವನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡಿದ್ದಕ್ಕೆ ನಾವು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ನಮಗಾಗಿ ಪ್ರಾಣತ್ಯಾಗ ಮಾಡಿದ ನಿಮ್ಮ ಪ್ರಿಯ ಪುತ್ರನನ್ನು ಸ್ವೀಕರಿಸಿ ನಮ್ಮ ಹಾಗೂ ಇಡೀ ಭೂಲೋಕದ ಪಾಪಗಳನ್ನು ಕ್ಷಮಿಸಿರಿ. ಈ ಶಿಲುಬೆ ಹಾದಿ ನಮ್ಮ ಬಾಳಿನ ಕಷ್ಟಗಳನ್ನು ಜಯಿಸಲು ಹೆಚ್ಚು ಶಕ್ತಿಯನ್ನು ಧೈರ್ಯವನ್ನು ನೀಡಿದೆ. ಇದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಮ್ಮನ್ನು ಕಾಪಾಡಿ ಸದಾ ಪೋಷಿಸುವ ಪಿತನಾದ ಸರ್ವೇಶ್ವರ ನಿಮಗೆ ಸ್ತೋತ್ರವಾಗಲಿ. ನಮ್ಮ ಬಾಳಿಗೆ ಪ್ರೀತಿಯನ್ನು ಉಣಿಸಿರುವ ಸುತನಾದ ಸರ್ವೇಶ್ವರ ನಿಮಗೆ ಸ್ತೋತ್ರವಾಗಲಿ. ನಮ್ಮನ್ನು ಸದಾ ಮುನ್ನಡೆಸುವ, ನಮ್ಮ ಹೃದಯಗಳನ್ನು ಪ್ರಜ್ವಲಿಸುವ ಪವಿತ್ರಾತ್ಮರೇ ನಿಮಗೆ ಸ್ತೋತ್ರವಾಗಲಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ತ್ರಯೇಕ ದೇವರೇ, ನಿಮಗೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರ ಮಹಿಮೆಯಾಗಲಿ. ಆಮೇನ್. ಪೂಜ್ಯ ಪೋಪ್ ಜಗದ್ಗುರುಗಳ ಕೋರಿಕೆಗಾಗಿ ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ರಕ್ಷಿಸಿರಿ. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್.